ನೋಡು ಮಮ್ಮಿ, ನನ್ನ ನಿರ್ಧಾರ ಬದಲಾಗಲ್ಲ. ನಾನು ಮನುಷ್ಯನ ತಂದೆ ಅಂತ ಒಪ್ಪಿಕೊಂಡೆ ಇಲ್ಲ ಅಂತ ಹೇಳಿದ್ಮೇಲೆ ಆಕಾಶ್ ನನ್ನ ಅಣ್ಣ ಹಾಗೆ ಆಗ್ತಾನೆ? ಮನಸ್ಸು ಮುಖ್ಯ ಮಮ್ಮಿ, ನಮ್ಮ ಮನಸ್ಸಲ್ಲಿ ಆ ಸಂಬಂಧಗಳು ಕಾಡದ್ರೆ ಅಲ್ವಾ ಆ ಪ್ರಶ್ನೆ. ಆದ್ರೆ ನನಗೆ ಕಾಡತ್ತಲ್ಲ. ಮರ್ತು ಬಿಡು ಆ ಮನುಷ್ಯನ. ಮನುಷ್ಯನ ಮರಿಬೋದು, ಅದರ ಸಂಬಂಧ ಸಾಯಿಸ್ಬಿಡು. ಅದನ್ನ ಖಂಡಿತ ಸಾಧ್ಯ ಇಲ್ಲ, ನಾನೇ ಸಾಯ್ತೀನಿ ಅಷ್ಟೇ. ನೀನು ಈ ರೀತಿ ಹೆದರಿಸಿದ್ರೆ ನಾನು ಹೆದರಲ್ಲ. ಹೆದರಿಸ್ತಾ ಇಲ್ಲ ಅಭಿ, ನಡೆಯೋದನ್ನ ಹೇಳ್ತಾ ಇದ್ದೀನಿ. ಈಗ ಅವರು ತುಂಬಾನೇ ಬದಲಾಗಿದ್ದಾರೆ, ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಮಕ್ಕಳ ತಪ್ಪನ್ನ ದೊಡ್ಡವ್ರು ಕ್ಷಮಿಸಲ್ವಾ? ದೊಡ್ಡವ್ರು ಮಾಡಿದ ತಪ್ಪನ್ನ ಮಕ್ಕಳು ಯಾಕೆ ಕ್ಷಮಿಸಬಾರದು ಅಂತ ನೀನು ಆ ಕಡಲಿ ಮಟ್ಟಿನ ಮರೆಯೋದಿಲ್ಲ ಅಲ್ವಾ? ಹ್ಮ್, ಮರ್ತಿದ್ದೆ. ಆದರೆ ತಪ್ಪು ಸಂಬಂಧಕ್ಕೆ ಕೈ ಹಾಕಿ ನೀನೇ ಅವ್ರನ್ನ ಮತ್ತೆ ಜ್ಞಾಪಕ ಮಾಡ್ಕೊಳ್ಳೋ ಹಾಗೆ ಮಾಡಿದೆ ಅಭಿ. ಅವ್ರು ನಿನ್ನ ಮಗಳು ಅಂತ ಒಪ್ಕೊಂಡಾಗ ನೀನು ಅವ್ರನ್ನ ತಂದೆ ಅಂತ ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ. ನಿನ್ನಿಂದ ಅವ್ರ ವಿಷಯನ ನಾನು ಹೇಗೆ ಮುಚ್ಚಿಟ್ಟಿದ್ನೋ, ಅವರು ಅವ್ರ ಮಗನಿಂದ ನನ್ನ ವಿಷಯನ ಮುಚ್ಚಿಟ್ಟಿದ್ರು ಅಭಿ. ಕಡೆಯದಾಗಿ ನನ್ನ ನಿರ್ಧಾರ ಏನು ಅಂತ ಕೇಳು. ನೀನೇನಾದರೂ ಆಕಾಶನ ಮದುವೆ ಮಾಡಿಕೊಂಡ್ರೆ ನಾನು ಬದುಕಿರಲ್ಲ. ಯಾಕೆ ಬದುಕಿರಬೇಕು? ಯಾವ ಸಂಭ್ರಮಕ್ಕೆ ಜೀವ ಕೊಡ್ತಾ ಇಲ್ಲ ನಾನು. ಅಂದ್ರೆ ನನ್ನ ಪ್ರೀತಿ ಸಾಯಿಸಿದ್ರೆ ನಿಮ್ಗೆ ಸಂತೋಷನಾ? ಹುಡುಗ ನೀನು ಪ್ರೀತಿ ಮಾಡೋ ದಾರ ಅನ್ನೋದಿಲ್ಲ. ನೀನು ಯಾವ ಅದನ್ನ ಮುಸುಳು ತಿಕ್ಕ ಹುಡುಗಿ ಕರ್ಕೊಂಡು ಬಂದು ಈಕೆ ಲವ್ ಮಾಡಿ ನನ್ನ ನಾನು ದಾರ ಅನ್ನೋದಿಲ್ಲ. ಆಭರಣ ನನ್ನ ಬೆನ್ನಿಗೆ ಬಿದ್ದ ತಂಗಿ ಅಲ್ವಲ್ಲ, ನಿಮ್ ಸಂಬಂಧಕ್ಕಷ್ಟೇ ನಂಗೆ ತಂಗಿ. ನೀವು ನೀವೇ ಮಾಡ್ಕೊಂಡಿರೋ ಸಂಬಂಧಕ್ಕೆ ನನ್ನ ಪ್ರೀತಿ ನಾನು ಯಾಕೆ ಬಲಿ ಕೊಡ್ಲಿ? ಹಠ ಮಾಡಿದಾಗೂ ಇಂಥ ಹೊಲ ಸಂಬಂಧಕ್ಕೆ ಸಮಾಜ ಬೆಲೆ ಕೊಡುವುದಿಲ್ಲ. ಅಕಸ್ಮಾತ್ ನಮ್ಗೆ ಯಾಕಂತ ಸುಮ್ಮಕಿದ್ರು ನನ್ನ ಮನಸ್ಸು ಒಪ್ಪೋದಿಲ್ಲ. ನಾವಿಲ್ಲಿದ್ರೆ ಅಲ್ವಾ ನಿಮಗೆ ಸಮಸ್ಯೆ? ನಮ್ಮ ಪಾಡಿಗೆ ನಾವೆಲ್ಲ ಹೊರಟೋಗ್ತೀವಿ. ಜನಕ್ಕೇನು ಗೊತ್ತು, ನಾನೇ ನಿಮ್ಮ ಮಗ ಅಂತ. ನಾನು ಸಾಯ್ಬೇಕು ನಾಚೆ ನನಗಿದ್ರ ನೀವು ಇದೇ ಥರ ಆಟ ಹಿಡಿದ್ರೆ ನಾನೇ ಸಾಯ್ತೀನಿ ಅಷ್ಟೇ. ಏ ನೀ ಸತ್ಮಗ ನನ್ನ ಬದುಕಿದ ಏನೋ ಪ್ರಯೋಜನ? ಏನ್ ಪ್ರಯೋಜನ? ಯಾರಿಗೋಸ್ಕರ ಮಾಡ ದೊಡ್ಡೆಲ್ಲ ಮಾಡಿದ್ನೋ ಅವನೊಂದನ್ನು ಹೆಣ ದಾಟು ಹೋಗಿ ಅಂದಾಗ ಏನ್ ಮಾಡ್ಲಿ? ಹೋಗು ಸಾಧು, ಹೋಗು ನನ್ನ ಹೆಣ ದಾಟು ಹೋಗು.
ಎಲ್ಲೋದ್ರು ಮಂಜು ಮಮತಾ ಏನಮ್ಮ ನೋಡೋ ಮಂಜು ನಿಮ್ಮ ಅಪ್ಪ ಎಲ್ಲೂ ಕಾಣ್ತಾ ಇಲ್ಲ ಕಾಣ್ತಾನು ಇಲ್ಲ ವಾಕಿಂಗ್ ಏನಾದರೂ ಹೋಗಿರಬೇಕು ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ ಮಾವ ಲೆಟರ್ ಬರೆದಿದ್ದಾರೆ ಏನು ಲೆಟರ್ ಬರೆದಿದ್ದಾರಾ ಅತ್ತೆ ನೀವು ಗಾಬರಿ ಆಗಬೇಡಿ ಏನು ಬರೆದಿದ್ದಾರೆ ಅಂತ ಓದೋಣ ಇರಿ ಸೌಮ್ಯ ಇಷ್ಟು ವರ್ಷ ಈ ಕಲ್ಲಿನ ಜೊತೆ ಸಂಸಾರ ಮಾಡಿದೆ ಸಹಿಸ್ಕೊಂಡೆ ಕಲ್ಲು ಹೂ ಆಗೋ ಹೊತ್ತಿಗೆ ದೇವರು ಹೂಗೆ ರೋಗ ಅಂಟಿಸ್ಬಿಟ್ಟ ನಾನು ಯಾವತ್ತಿದ್ರೂ ಬಾಡಿ ಉದುರೋ ಅಂತ ಹೂ ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಹುಡುಕೋ ಪ್ರಯತ್ನನೂ ಮಾಡಬೇಡಿ ನಾನು ಖಂಡಿತ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಎಂತೆಂಥ ಕಾಯಿಲೆ ಇರೋರೇ ನೂರಾರು ವರ್ಷ ಬದುಕಿರೋವಾಗ ಅದೇ ನಂಬಿಕೆ ನನಗೂ ಇದೆ ನಾನು ಬದುಕಿರ್ತೀನಿ ಅಂತ ಇಲ್ಲೇ ಇದ್ರೆ ಮನೆ ಪರಿಸ್ಥಿತಿ ನನ್ನನ್ನು ಹಣ್ಣು ಮಾಡಿಬಿಡುತ್ತೆ ಆ ಭಯಕ್ಕೆ ಮನೆ ಬಿಟ್ಟು ದೇಶಾಂತರ ಹೋಗ್ತಾ ಇದ್ದೀನಿ ದೇವರ ಕರುಣೆ ಇದ್ರೆ ಮತ್ತೆ ಬಂದೇ ಬರ್ತೀನಿ ನಾನು ಬರದೇ ಇದ್ರೂ ನಿಮ್ಮಗಳ ಕ್ಷೇಮ ಯಾವಾಗಲೂ ಬಯಸ್ತೀನಿ ಅಳಿಯಂದ್ರೆ ನೀವು ನನಗೆ ಮಾತು ಕೊಡಲಿಲ್ಲ ಈಗಲಾದರೂ ನನ್ನ ಮಾತು ಉಳಿಸ್ಕೊಡಿ ಬೇರೆ ಮದುವೆ ಆಗಿ ಈ ಮನೆಯಲ್ಲಿ ತೊಟ್ಲು ತಗೋ ಹೊತ್ತಿಗೆ ನಾನು ಬಂದೇ ಬರ್ತೀನಿ ಬಂದರೆ ಆ ಮಗುವಿಗೆ ನಾನೇ ನಾಮಕರಣ ಮಾಡ್ತೀನಿ ಮಮತಾ ಮಂಜು ನಮ್ಮ ಮನೆ ಬೆಳಕು ಆರದಿರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ನನ್ನ ಕ್ಷಮಿಸ್ಬಿಡಿ ನಾನು ಸಾಯಕ್ಕೆ ಹೋಗ್ತಾ ಇಲ್ಲ ಬದುಕು ಬರೋದಕ್ಕೆ ಹೋಗ್ತಾ ಇದ್ದೀನಿ ಚಂದ್ರಶೇಖರ್ ಸತ್ತವ್ರಿಗೆ ಯಾರಾಗಿ ಹೆದರ್ತಾರೆ ಮನೆಯವತ್ತು ಬದುಕು ಮಣಿ ಮಕ್ಕಳ ಮುಂದೆ ಸೂರ್ ಸಂಸಾರ ಕಟ್ಕೊಂಡಾಗ್ಲೇ ನಾವು ಸತ್ತು ಹೋಗಿ ನಾವು ಅವತ್ತು ಬಟಾ ಬಯಲಿಗೆ ನಿಂತು ಬಿಡಬೇಕಿತ್ತು ಅದನ್ನು ಬಿಟ್ಟು ನಾಲ್ಕು ಗಾಡಿ ಒಳಗೆ ಮುಖ ಮುಚ್ಕೊಂಡಿ ಅದರ ಪರಿಣಾಮ ಇದು ನೀನು ಅದು ಪರಿಪರಿಯಾಗಿ ಬೇಡ್ಕೊಂಡಿ ನಿಮ್ಮ ಮಗನಿಗೆ ತಾಯಿಯಾಗಿರ್ತೀನಿ ಅಂತ ಅವತ್ತು ನಾನು ದೊಡ್ಡ ಮನಸ್ಸು ಮಾಡಬೇಕಿತ್ತು ಅವತ್ತಿನ ನನ್ನ ಸಣ್ಣತನ ಇವತ್ತು ಸಾಯೋ ಹಂಗೆ ಮಾಡಿಕೊಂತ
ಏನು ಮಾಡೋದಕ್ಕೆ ಆಗಲ್ಲ ಅಂತೀರಾ ಅದನ್ನ ಹೇಗೆ ಜೀರ್ಣ ಮಾಡ್ಕೊಳ್ಳೋದು ನೋಡಿ ನಿಮ್ಮ ಮಗನಿಗೆ ನೀವೇ ಸ್ವಲ್ಪ ಗಟ್ಟಿಯಾಗಿ ಹೇಳಿ ಹೇಳೋ ವಯಸ್ಸು ಅಧಿಕಾರ ಎಲ್ಲ ಕಳ್ಕೊಂಡಿದ್ದೀನಿ ಮನಿ ನನ್ನ ಮಗನಿಗೆ ನನ್ನ ಎಲ್ಲ ಮುಖ ಗೊತ್ತಾ ಕುಂತ ಅವ ನನಗೆ ಅಪ್ಪ ಅಂತ ಮರ್ಯಾದೆ ಕೊಡೋದಿಲ್ಲ ಅಪ್ಪ ಅನ್ನೋಕ್ಕೂ ಹಸರೇ ಪಟ್ಕೊಳಕತ್ತೆ ಏನ್ ಮಾಡಿ ನೀವೇನೇ ನಿರ್ಧಾರ ತಗೊಂಡ್ರು ನಾನು ಸಿದ್ಧವಾಗಿ ಬಂದಿದ್ದೀನಿ ನನ್ನ ಮಗಳ ಹಠ ಕೊನೆಗೂ ನನ್ನನ್ನ ನನ್ನ ತಾಳಿ ಹಿಂದೆನೆ ಬರೋ ಹಾಗೆ ಮಾಡಿಬಿಡ್ತು ನೀವು ಹೇಗೆ ಹೇಳ್ತಿರೋ ಹಾಗೆ ಮಕ್ಕಳೇ ಅಲ್ಲ ಅನ್ಕೊಳ್ಳೋಣ ಅಂದ್ರು ನಾನು ರೆಡಿಯಾಗಿದ್ದೀನಿ ಅವ್ರಿಗೆ ಇಷ್ಟ ಬಂದಂಗಿರಲಿ ನಾನು ಇಲ್ಲೇ ಇರ್ತೀನಿ ನಾವು ಸಾಲಿನ ಅಂದ್ರು ಅದಕ್ಕೂ ನಾನು ರೆಡಿಯಾಗಿದ್ದೀನಿ ಮಕ್ಕಳ ತಪ್ಪಿಗೆ ನಾವು ಅವಮಾನದಿಂದ ಸಾಯೋದಕ್ಕಿಂತ ನಮಗೆ ನಾವು ಹೆಸರು ತಗೋಣ